ಎಲ್ಲಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಅನುಷ್ಠಾನಕ್ಕೆ ಬರೋ ಪ್ರಣಾಳಿಕೆ ಇದು ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ ಪ್ರಣಾಳಿಕೆ ಪವರ್ಫುಲ್ ಆಗಿದೆ ಇದರ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿನೇಶ್ ಗುಂಡೂರಾವ್ ಈ ಐದು ವರ್ಷದಲ್ಲಿ ಸಾಮಾಜಿಕವಾಗಿ ದೇಶಕ್ಕೆ ದೊಡ್ಡ ಪೆಟ್ಟಾಗಿದೆ ಸದ್ಯ ದೇಶ ಗಾಯಗೊಂಡಿದ್ದು ಅದನ್ನು ಸರಿಪಡಿಸುವ ಸಮಯ ಬಂದಿದೆ ರೈತರಿಗೆ ಸಾಮಾನ್ಯರಿಗೆ ದೇಶದಲ್ಲಿ ಯಾವುದೇ ರಕ್ಷಣೆ ಇಲ್ಲವಾಗಿದೆ ದೇಶ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ ಆದರೆ ಅದನ್ನು ತೋರಿಸ್ತಾ ಇಲ್ಲ ನಿರುಪಯುಕ್ತ ಹಣಕಾಸು ಸಚಿವರು ದೇಶದಲ್ಲಿದ್ದಾರೆ ನೋಟ್ ಬ್ಯಾನ್ ಅವಶ್ಯಕತೆಯೇ ಇರಲಿಲ್ಲ ಇದರಿಂದಾಗಿ ದೇಶದಲ್ಲಿ ಆರ್ಥಿಕ ಅಭದ್ರತೆ ಕಾಡ್ತಾ ಇದೆ ಭದ್ರತೆ ಬಗ್ಗೆ ಹೇಳೋ ಇವರು ಕಾಶ್ಮೀರದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡಿದ್ದಾರೆ ದೇಶದಲ್ಲಿ ಹಿಂಸಾತ್ಮಕ ಘಟನೆಗಳು ಹೆಚ್ಚಾಗಿವೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಅಂಬೇಡ್ಕರ್ ಸಂವಿಧಾನವನ್ನ ಹಾಕಬೇಕು ಎಂದು ಹೇಳ್ತಾರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೆಲಸಗಳು ನಡೀತಾ ಇವೆ ಇವುಗಳ ನಿಯಂತ್ರಣಕ್ಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದ್ದಾರೆ ಸುಳ್ಳು ಹೇಳೋದೇ ಆರ್ಎಸ್ಎಸ್ ಡಿಎನ್ಎ ಆಗಿದೆ ಆದರೆ ನಾವು ಸುಳ್ಳುಗಾರರಲ್ಲ ನಾವು ಓಡಿ ಹೋಗೋಲ್ಲ ನೀಡಿದ ಭರವಸೆಯನ್ನ ಈಡೇರಿಸ್ತೇವೆ ಅಂತ ಭರವಸೆ ನೀಡಿದ್ದು